ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೀತಿಯಲ್ಲಿ ಅಂದ್ರೆ ಹೆಚ್ಚುವರಿ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ತರದ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಉಡುಪಿಯ ಪ್ರಮುಖ ಜಂಕ್ಷನ್ ಗಳಲ್ಲಿ ಈ ತರದ ಪೋಸ್ಟರ್ ಅಭಿಯಾನ ನಡೀತಾ ಇದೆ. ಹಿಂದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಯಾವ್ದೊಂದು ಪ್ರಶ್ನೆ ಕೇಳಿ ಹೇಳ್ತೇವೆ. ಅದು ಪ್ರಶ್ನೆ ಕೇಳಿ ಅದೇ ಅಭಿಯಾನ ಈಗಾಗಲೇ ನಾವು ತಿಳಿಸಿದ್ದೇವೆ. ಇವರು ದಿನನಿತ್ಯ ಹೇಳುದು ಬಿ ಜೆ ಪಿ ಸರ್ಕಾರ ಏನು ಕೊಟ್ಟಿದೆ, ಚೊಂಬು ಕೊಟ್ಟಿದೆ ಅಲ್ಲ. ಇವರು 60 ವರ್ಷದಿಂದ ಇವ್ರು ಏನು ಕೊಟ್ಟಿದ್ದಾರೆ ಅಂತ ಬೇಕಲ್ಲ. ಸೊ ನಾವು ಜನರಿಗೆ ಇದೇ ಹೇಳುದು, ಪ್ರತಿದಿನ ನಿಮಗೆ ನೀವು ನೋಡ್ತೀರಿ, ಪ್ರತಿದಿನ ನೀವು ಕಾಂಗ್ರೆಸ್ನವ್ರು ಏನೇನು ಈಗ ಲಾಸ್ಟ್ ಕಳೆದ 1 ವರ್ಷದಿಂದ ಇವರು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ. ಸೊ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜನರು ಅದಕ್ಕೆ ತಕ್ಕ ಪಾಠ ಕೊಡ್ತಾರಂತ ಎಲ್ಲ ಇಡೀ ಕರ್ನಾಟಕ ಅಲ್ಲ ಇಲ್ಲಿ ದೇಶದಲ್ಲೇ ಎಲ್ಲರಿಗೆ ಜಾಗೃತಿ ಮೂಡಿಸಿದ್ದಾರೆ ಬಿ ಜೆ ಪಿಯವರು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಜೂನ್ 4ಕ್ಕೆ ಗೊತ್ತಾಗ್ತದೆ ಏನಾಗ್ತದೆ ಅಂತ. ಹಾಂ ಸರ್, ಶ್ರೀವತ್ಸ. ನಗರ ಯುವ ಮೋರ್ಚಾ ಉಡುಪಿ ಜಿಲ್ಲೆಯ ನಗರ ಉಡುಪಿ ನಗರದ ಯುವ ಮೋರ್ಚಾದ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಬಿಟ್ಟಿ ಭಾಗ್ಯ ಏನು ಕೊಟ್ಟಿದೆ ಜನರಿಗೆ, ಅದರ ವಿರುದ್ಧ ನಗರಾದ್ಯಂತ ಕಾರ್ಯಕರ್ತರೊಂದಿಗೆ ನಗರಾದ್ಯಂತ 15 ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇಂದು ಸರ್ಕಾರ ಒಂದು ವರ್ಗಕ್ಕೆ ಓಲೈಕೆ ಮಾಡ್ತಿದೆ. ಹೆಂಗಸರಿಗೆ ಒಂದು 2,000 ಕೊಟ್ಟು ಗಂಡಸರಿಂದ ಒಂದು 8,000 ಕಿತ್ತುಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ. ಪೇಪರ್ ಬಾಂಡ್ಗಳಲ್ಲಿ 80 ರೂಪಾಯಿ ಇದ್ದಂಥ ಪೇಪರ್ ಬಾಂಡ್ಗಳನ್ನು 100-300 ರೂಪಾಯಿ ಥರ ಮಾಡಿದೆ. ಇದರಿಂದ ಜನಸಾಮಾನ್ಯರಿಗೆ ಹೊರೆ ಹೊರತು ಸರ್ಕಾರ ಇಂದು ಜನರಿಂದ ಲೂಟಿ ಮಾಡಿಕೊಂಡು ಬೇರೆ ಸ್ಥಳಗಳಲ್ಲಿ ಚುನಾವಣೆಗೆ ಖರ್ಚು ಮಾಡ್ತಿದೆ. ಯಾರ ಹಣ ಇದು? ಪಬ್ಲಿಕ್ ಹಣ ಇದು. ಅದರ ವಿರುದ್ಧ ನಗರ ಯುವ ಮೋರ್ಚೆಯನ್ನು ಹೋರಾಟ ಮಾಡ್ತಿದ್ದೇವೆ. ಪ್ರತಿ ಸ್ಥಳಗಳಲ್ಲಿ ಜನರಿಗೆ ಅರಿವು ಮೂಡಿಸ್ತಾ ಏನು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ. ಮೋದಿಯ ಅಭಿವೃದ್ಧಿ ನಮಗೆ ಚೊಂಬು ಮುಖಾಂತರ ಅಲ್ಲ, ಅಭಿವೃದ್ಧಿಯ ಮುಖಾಂತರ ನಮಗೆ ತೋರ್ತಿದೆ. ರಾಷ್ಟ್ರೀಯ ಸುರಕ್ಷತೆ, ಭದ್ರತೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ಮಹಿಳೆಯರಿಗೆ ಉದ್ಯೋಗ ಮೇಳ, ಎಲ್ಲ ರೀತಿಗಳನ್ನು ಕೊಟ್ಟಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ 6,000 ಬರ್ತಿತ್ತು, 4,000 ರಾಜ್ಯದಿಂದ ಕೊಟ್ಟಿತ್ತು ಹಿಂದಿನ ಸರ್ಕಾರ. ಈ ಬಾರಿಯಲ್ಲಿ 4,000 ತಮ್ಮ ಬಿಟ್ಟಿ ಭಾಗಗಳಿಗೆ ಯೋಜನೆ ಮಾಡಿಕೊಂಡು ತೆಗೆದಿದ್ದಾರೆ. ಬೇರೆ ಬೇರೆ ಯೋಜನೆಗಳಿಗೆ ಹಿಂದಿನ ಸರ್ಕಾರ ಮಾಡಿದಂತಹ ಎಲ್ಲವನ್ನು ಈ ಬಿಟ್ಟಿ ಭಾಗಗಳಿಗೆ ವರ್ಗಾಯಿಸಿದ್ದಾರೆ. ಅದರ ವಿರುದ್ಧ ಯುವ ಮೋರ್ಚಾದ ಹೋರಾಟ. ಗಿರೀಶ್ ಕಾರಂಬಳಿ.